ಕೆಪಿ ರಾಜ್ಯವರು ಈ ಬಾರಿ ಆನೇಕಲ್ ತಾಲೂಕಲ್ಲಿ ಈಗ ನೋಡ್ತಾ ಇದ್ರೆ ಹಲವಾರು ದಿನಗಳಿಂದ ಆನೇಕಲ್ಲಲ್ಲಿ ಮೊದಲು ಬಿಜೆಪಿ ಭದ್ರಕೋಟೆ ಹೇಳಿದ್ರು, ಆಮೇಲೆ ಕಾಂಗ್ರೆಸ್ ಅವರು ಇದನ್ನು ವಶಪಡಿಸಿಕೊಡ್ತಾರೆ. ಈ ಬಾರಿ ಒಂದ್ ರೀತಿ ಅಲೆ ನೋಡಿದ್ರೆ ತಾವು ಇನ್ನು ಮತ್ತೆ ಎರಡು ರಾಷ್ಟ್ರೀಯ ಪಕ್ಷಗಳು ಇಲ್ಲಿಯವರೆಗೆ ಆನೇಕಲ್ನಲ್ಲಿ ರಾಜಕಾರಣ ಏನಿತ್ತು, ಈ ಬಾರಿ ಎಲ್ಲ ಪಕ್ಷಗಳು ಒಳಗೊಂಡಂತೆ ರಾಜವ್ರ ಪರವಾದಂಥ ಒಂದು ಅನುಕಂಪವೂ ಇದೆ, ಅಲೆನೂ ಇದೆ. ಅದಕ್ಕೆ ನಮ್ಮ ಪಕ್ಷದ ಮುಖಂಡರುಗಳ ಒಂದು ಶ್ರಮ, ಆ ಶ್ರಮದ ಪ್ರತಿಫಲ ರಾಜವರ ದುಡಿಮೆ ಇದೆಲ್ಲ ಇವತ್ತು ಕ್ರೋಢೀಕರಿಸಿ ಮುಂದಿನ ಚುನಾವಣೆ ಈ ಭಾಗದಲ್ಲಿ ಪಕ್ಷ ಭೇದ ಮರೆತು ಎಲ್ಲರೂ ಸಹ ರಾಜವರ ಆಯ್ಕೆಗೆ ಆಶೀರ್ವಾದ ಮಾಡ್ತಾರೆ ಅಂತಕ್ಕಂಥ ವಿಶ್ವಾಸ ಇದೆ. ಸರ್, ಆನೇಕಲ್ಲಲ್ಲಿ ರಾಗಿಯ ಕಣಜ ಅಂತ ಹೇಳಿದ್ರೆ ತಾವು ಬಂದಾಗ ರಾಗಿಯಿಂದನೇ ಹಾರ ಮಾಡಿ ಹಾಕಿದ್ರು, ತಮಗೆ ಸ್ವಾಗತ ಕೋರಿದ್ರು ಜನ ಎಲ್ಲ ಸೇರಿ. ಹೌದು, ಈ ಭಾಗದಲ್ಲಿ ಇನ್ನು ಇವತ್ತು ಕೈಗಾರಿಕೆಗಳು ದೊಡ್ಡ ಮಟ್ಟದಲ್ಲಿ ಬೆಳೆದುಬಿಟ್ಟಿದೆ. ಹಲವಾರು ರೈತರ ಭೂಮಿಗಳು ಇವತ್ತು ಕೈಗಾರಿಕಾ ಅಭಿವೃದ್ಧಿಗಳು ಮತ್ತಿನ್ನ ಮನೆಗಳು ಕಟ್ಟತಕ್ಕಂಥದ್ದಕ್ಕೆ ಕನ್ವರ್ಷನ್ ಮಾಡ್ಕೊಂಡ್ಬಿಟ್ಟಿದ್ದೇವೆ. ಇರ್ತಕ್ಕಂಥದ್ರಲ್ಲಿ ನಮ್ಮ ರಾಗಿ ಬೆಳೆ ಬೆಳೀತಕ್ಕಂಥದ್ದೇನಿದೆ, ಇವತ್ತು ರಾಗಿಯ ಕಣಜ ಉಳ್ಕೊಳ್ಳಿಕ್ಕೆ ನಮ್ಮ ಪಕ್ಷ ರೈತ ಬಂಧು ಹೆಸರಿನಲ್ಲಿ ರಾಗಿ ಬೆಳೆ ಬೆಳೀತಕ್ಕಂಥವರಿಗೆ ಪ್ರತಿ ವರ್ಷ ಬಿತ್ತನೆ ಬೀಜ ಖರೀದಿಗೆ, ಗೊಬ್ಬರ ಖರೀದಿಗೆ 10,000 ರೂಪಾಯಿಗಳನ್ನು ಎಕರೆಗೆ ಕೊಡ್ತಕ್ಕಂಥ ಒಂದು ಕಾರ್ಯಕ್ರಮ ತರ್ತಾ ಇದ್ದೆ. ಇದಕ್ಕೆಲ್ಲ ಎನ್ಕರೇಜ್ಮೆಂಟ್ ರೈತರು ಕೊಡ್ತಕ್ಕಂಥ